श्री गुरुभ्यो नमः हरिः ओम। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीव प्रणेतारं वन्दे विजयदं हरिं करोतु मम कल्याणं हरिर्हयमुकाभितः गुरुश्च मध्वनामा मे वरदोऽस्तु निरन्तरं वाणी ते करवाण्यं वचरणो हृदि सर्वदा मद्वाक्यसरणीर्भूयात् श्रीमदाचार्यभावग समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरु श्रीपादपङ्कजे। ಅತ್ಯಂತ ಪವಿತ್ರವಾಗಿರುವಂತಹ ಹರಿಭಕ್ತಿ ಸಾರದ ಪದ್ಯಗಳನ್ನ ಪ್ರತಿ ವಾರ ನೋಡ್ತಾ ಇದ್ದೀವಿ. ಇವತ್ತು ಎಂಟನೆಯದಾಗಿರುವಂತಹ ಪದ್ಯ ಭಗವಂತನ ಅತ್ಯಪೂರ್ವವಾಗಿರುವಂತಹ ಮಹಿಮೆಯನ್ನ ತಿಳಿಸ್ಲಿಕ್ಕೆ ಹೊರಟಿರುವಂತಹ ಪದ್ಯ ಅಕ್ಷಯಾಶ್ರಿತ. ಮೊದಲು ಪದ್ಯವನ್ನು ನೋಡೋಣ. ಅಕ್ಷಯಾಶ್ರಿತ ಸುಜನ ಅತ್ಯಂತ ಸಾತ್ವಿಕರಾಗಿರುವಂಥವ್ರು, ಬಹಳಷ್ಟು ಅರ್ಥಗಳಿದೆ. ಮೊದಲು ಪದ್ಯವನ್ನ ನೋಡಿ ಆಮೇಲೆ ಅದರ ಅರ್ಥವನ್ನು ನೋಡೋಣ. ಅಕ್ಷಯಾಶ್ರಿತ ಸುಜನ ಜನ ಸಂರಕ್ಷಣ ಶ್ರೀವತ್ಸ ಕೌಸ್ತುಭ ಮೋಕ್ಷದಾಯಕ ಕುಟಿಲ ದಾನವ ಶಿಕ್ಷ ಕುಮುದಾಕ್ಷ ಪಕ್ಷಿವಾಹನ ದೇವಕುಲ ಸಂಕುಲ ಪಕ್ಷ ಜಗದಾಧ್ಯಕ್ಷ ವರನಿಟಿಲಾಕ್ಷ ಸಖ ಸರ್ವೇಶ ರಕ್ಷಿಸು ನಮ್ಮ ನನವರತ. ಒಂದೊಂದು ಶಬ್ದವೂ ಅಷ್ಟು ಆ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ತಿಳಿಸಲಿಕ್ಕೆ ಹೊರಟಿರುವಂಥದ್ದು. ಈ ಪದ್ಯದಲ್ಲಿ ಭಗವಂತನ ಅಪೂರ್ವವಾದ ಮಹಿಮೆಗಳನ್ನ ಹೇಳ್ತಾ ಇದ್ದಾರೆ ಮಹಾಜ್ಞಾನಿಗಳಾಗಿರುವಂತಹ ಕನಕದಾಸರು. ಅಕ್ಷಯಾಶ್ರಿತ, ಅಕ್ಷಯ ಅಂತ ಯಾರನ್ನ ಕರೀತಾರೆ ಅಂತ ಕೇಳಿದ್ರೆ, ಕ್ಷಯ ಇಲ್ಲದೇ ಇರುವಂಥವ್ರು ಅವರು ಅಕ್ಷಯರು. ಅಂದ್ರೆ ಮತ್ತೊಮ್ಮೆ ಹುಟ್ಟಿ ಸಾಯುವ ಭಯವಿಲ್ಲದೇ ಇರುವಂಥವ್ರು ಅಂದ್ರೆ ಮುಕ್ತರು. ಮುಕ್ತರು ಅಂತ ಅವರನ್ನ ಕರೀತಾರೆ. ಅವರಿಂದ ಆಶ್ರಯಿಸಲ್ಪಡುವಂಥವನು ಅಂದ್ರೆ ಮುಕ್ತರಿಗೆ ಸ್ವಾಮಿಯಾಗಿರುವಂಥವನು. ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ, ಮುಕ್ತಾನಾಂ ಪರಮಾಂಗತಿ, ಮುಕ್ತರಿಗೆ ಪರಮಗತಿಯನ್ನ ಕೊಡುವಂಥವನು ಭಗವಂತ. ಹಾಗಾಗಿ ಅಂತಹ ಅಕ್ಷಯ ಲೋಕವಾಗಿರುವಂಥದ್ದು ವೈಕುಂಠ. ಆ ಅಕ್ಷಯವಾಗಿರುವಂತಹ ವೈಕುಂಠ ಲೋಕದಲ್ಲಿ ವಾಸವಾಗುವಂತಹ ಏನು ಮುಕ್ತರಿದ್ದಾರಲ್ಲ ಅವರನ್ನ ಅಕ್ಷಯರು ಅಂತ ಕರೀತಾರೆ. ಆ ಅಕ್ಷಯರಿಗೆ ಆಶ್ರಯದಾತನಾಗಿರುವಂಥವನು ಭಗವಂತ ಅಂತ ಹೇಳಬೇಕಾಗಿದೆ ಕನಕದಾಸರಿಗೆ. ಅದಕ್ಕೆ ಅವರೇನ್ ಹೇಳಿದ್ರು, ಅಕ್ಷಯಾಶ್ರಿತ. ಇನ್ನು ಸುಜನ ಅಂದ್ರು. ಸುಜನ ಅಂದ್ರೆ ಏನು? ಜನ ಅಂದ್ರೆ ಹುಟ್ಟಿಲ್ಲದವನು. ನ ಜಾಯತೆ ಇತಿ ಜನಃ ಅಂದ್ರೆ ಮಹಾಲಕ್ಷ್ಮೀ ದೇವಿ ಸಹಿತ ಹುಟ್ಟಿಲ್ಲವಾದ್ದರಿಂದ, ಆದರೆ ಶ್ರೀಹರಿಯ ಸ್ವಾತಂತ್ರ್ಯ ಗುಣ, ಆ ಗುಣ ಹೊಂದದೇ ಇರುವಂಥವನು. ಸ್ವಲ್ಪ ಬಿಡಿಸೋಣ, ಇದರ ಅರ್ಥವನ್ನು ತಿಳಿದಕ್ಕೆ ಸರಿಯಾಗ್ತದೆ. ಸಾಮಾನ್ಯವಾಗಿ ಸಜ್ಜನರು ಅಂತ ಏನಿದ್ದಾರಲ್ಲ ಅವರ ಮಹಿಮೆಯನ್ನು ತಿಳಿಸ್ತಾರೆ. ಸುಜನ ಜನ ಜನ ಸಂರಕ್ಷಣ, ಜನ ಅಂದ್ರೆ ಮತ್ತೆ ಹುಟ್ಟಿ ಬರದವರು ಅಂತ ಅರ್ಥ ಇದೆ, ಅಂದ್ರೆ ಮುಕ್ತರು ಅಂತ ಒಂದು ಸಾಮಾನ್ಯವಾದ ಅರ್ಥವನ್ನು ಹೇಳಬಹುದು. ಅಂದ್ರೆ ಯಾರು ಮತ್ತೆ ಹುಟ್ಟಿ ಬರದೇ ಇದ್ದಂತಹ ಜನರಿದ್ದಾರೋ, ಮುಕ್ತರಿದ್ದಾರೋ, ಅವರೆಲ್ಲರಿಗೂ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನೆ ಭಗವಂತ. ಅದಕ್ಕೆ ಸುಜನ ಜನ ಸಂರಕ್ಷಣ, ಅವರನ್ನ ರಕ್ಷಣೆ ಮಾಡ್ತಾನೆ. ಬಹಳಷ್ಟು ಅರ್ಥಗಳಿದೆ, ಒಂದೆರಡು ಅರ್ಥವನ್ನ ತಿಳಿದಕ್ಕೆ ಪ್ರಯತ್ನವನ್ನ ಮಾಡೋಣ. ಇನ್ನು ಮುಂದೆ ಹೇಳ್ತಾರೆ, ಶ್ರೀವತ್ಸ ಕೌಸ್ತುಭ. ಸಾಮಾನ್ಯವಾಗಿ ಇದು ಭಗವಂತನ ವಿಶೇಷವಾದ ಗುಣ. ಶ್ರೀವತ್ಸ ಅಂತ ಅನ್ನುವಂಥದ್ದು ಭಗವಂತನ ವಕ್ಷಸ್ಥಳದಲ್ಲಿ ಶೋಭಿಸುವಂತಹ ಚಿಹ್ನೆ, ಶ್ರೀವತ್ಸ ಅಂತ ಕರೀತಾರೆ ಇದಕ್ಕೆ. ಇದಕ್ಕೆ ಅಭಿಮಾನಿಯಾಗಿರುವಂಥವಳು ಮಹಾಲಕ್ಷ್ಮೀ ದೇವಿ. ಇನ್ನು ಕೌಸ್ತುಭ ಅನ್ನುವಂಥದ್ದು ಕಂಠದಲ್ಲಿ ಧರಿಸಿರುವಂತಹ ಮಣಿ. ಇದಕ್ಕೆ ಅಭಿಮಾನಿಯಾಗಿರುವಂತವರು ಬ್ರಹ್ಮದೇವರು. ಇವೆರಡಕ್ಕೂ
ಅಭಿಮಾನಿ ದೇವತೆಗಳನ್ನ ಹೇಳಿದ್ರು. ಶ್ರೀವತ್ಸ ಮತ್ತು ಕೌಸ್ತುಭ. ಶ್ರೀವತ್ಸ ಲಕ್ಷ್ಮೀದೇವಿ, ಕೌಸ್ತುಭ ಬ್ರಹ್ಮದೇವರು. ಅಂದ್ರೆ ಕೌಸ್ತುಭಂ ಬ್ರಹ್ಮಣೋ ರೂಪಂ. ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ, ಈ ಎಲ್ಲ ಗ್ರಂಥಗಳಲ್ಲಿ ಆಚಾರ್ಯರು ವಿಸ್ತಾರವಾಗಿ ತಿಳಿಸಿ ಹೇಳಿದ್ದಾರೆ. ಅಂದ್ರೆ ಇದರಿಂದ ವಿವಕ್ಷಿತವಾಗಿರುವಂತಹ ಅರ್ಥ ಏನು ಅಂದ್ರೆ, ಲಕ್ಷ್ಮೀದೇವಿಯಿಂದ ಅಭಿಮನ್ಯವಾಗಿರುವಂತಹ ಶ್ರೀವತ್ಸ, ಬ್ರಹ್ಮದೇವರಿಂದ ಅಭಿಮನ್ಯವಾಗಿರುವಂತಹ ಕೌಸ್ತುಭ, ಇವು ಎರಡನ್ನೂ ಭಗವಂತ ಧರಿಸಿದ್ದಾನೆ ಅಂದ ಅರ್ಥ ಏನು, ಇವರಿಬ್ಬರಿಗಿಂತಲೂ ಮಿಗಿಲಾದಂಥವನು ಪುರುಷೋತ್ತಮ ಅಂತ ಹೇಳಬೇಕಾಗಿದೆ ಕನಕದಾಸರಿಗೆ. ಅದಕ್ಕೆ ಈ ಶಬ್ದವನ್ನ ಬಳಸಿದ್ರು, ಶ್ರೀವತ್ಸ ಕೌಸ್ತುಭ. ಅಂದ್ರೆ ಅವರಿಬ್ಬರಿಂದಲೂ ವಂದಿತನಾಗಿರುವಂಥವನು ಭಗವಂತ, ಪುರುಷೋತ್ತಮ. ಇನ್ನು ಮುಂದೆ ಹೇಳ್ತಾರೆ, ಮೋಕ್ಷದಾಯಕ. ರುದ್ರದೇವರು ಹರಿವಂಶದಲ್ಲಿ ಹೇಳಿದ್ದಾರೆ, ಸರ್ವೇಷಾಂ ಮುಕ್ತಿದಾತ ಹಿ ವಿಷ್ಣುರೇವನ ಸಂಶಯ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳಿದ್ದಾರೆ, ವಿಷ್ಣುರ್ ಹಿ ದಾತ ಮೋಕ್ಷಸ್ಯ. ಭಗವಂತ ಮೋಕ್ಷ ಕೊಡೋ ದೇವತೆ. ಅದಕ್ಕೆ ರಾಮದೇವರು ಆಗಿ ಅವತಾರವನ್ನು ಮಾಡಿದಾಗ, ವಾಸುದೇವ ರೂಪ ರಾಮದೇವರಾಗಿ ಅವತಾರವನ್ನು ಮಾಡಿದ ಸಂದರ್ಭದಲ್ಲಿ ಕೊನೆಗೆ ಭಗವಂತ ಪಟ್ಟಾಭಿಷೇಕ ಎಲ್ಲ ಮುಗಿದು ಭಗವಂತ ಕೊನೇ ಭಾಗದಲ್ಲಿ, ರಾಮಾಯಣದ ಕೊನೇ ಭಾಗದಲ್ಲಿ ಇದನ್ನು ವಿಸ್ತಾರವಾಗಿ ತಿಳಿಸ್ತಾನೆ. ಯಾರ್ಯಾರು ಮೋಕ್ಷವನ್ನ ಅಪೇಕ್ಷೆ ಪಡ್ತಾರೋ ಅವರೆಲ್ಲರಿಗೂ ಮೋಕ್ಷವನ್ನ ಕೊಡ್ತಾ ಇದ್ದೀನಿ. ಹನುಮಂತ ದೇವರಿಗೆ ಹೇಳ್ತಾನೆ, ಎಲ್ಲರೂ ಬರಲಿ ನನ್ನ ಜೊತೆಗೆ, ಯಾರ್ಯಾರು ಬರಬೇಕು ಅಂತ ಅನ್ಕೊಂಡಿದ್ದಾರೋ ಅವರೆಲ್ಲರೂ ಬರಲಿ, ಅವರಿಗೆ ನಾನು ಮೋಕ್ಷವನ್ನ ಕೊಡ್ತಾ ಇದ್ದೇನೆ. ಅಹಂ ಭೋಗ ಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ. ಪದ್ಮಪುರಾಣ ಸಹಿತ ಅದನ್ನೇ ಹೇಳ್ತಾ ಇದೆ, ಮೋಕ್ಷವನ್ನು ಕೊಡೋ ರೂಪ ಅದು ಭಗವಂತ, ಬೇರೆ ಯಾರು ಮೋಕ್ಷವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮಾಯಾತ ಸಮಾಯಾತ ಯೇ ಯೇ ಮೋಕ್ಷ ಪದೈಶ್ಚವಃ. ಯಾರ್ಯಾರು ಮೋಕ್ಷವನ್ನ ಅಪೇಕ್ಷೆ ಪಡ್ತಾರೋ ಅವರೆಲ್ಲರಿಗೂ ಮೋಕ್ಷವನ್ನ ಕೊಡ್ತಾ ಇದ್ದೀನಿ. ಸರ್ವೋತ್ತಮತ್ವವನ್ನ ತೋರಿಸಬೇಕಾಗಿದೆ ಕನಕದಾಸರಿಗೆ. ಯಾಕೆ, ಬೇಕಾದಷ್ಟು ಲೌಕಿಕ ಪಾರಮಾರ್ಥಿಕ ಸುಖಗಳನ್ನ ಕೊಡುವಂತಹ ದೇವತೆಗಳು ದೇವಿಯರು ಬೇಕಾಷ್ಟು ಜನ ಇದ್ದಾರೆ, ಆದರೆ ಮೋಕ್ಷವನ್ನ ಕೊಡುವಂತಹ ದೇವತೆ ಅದು ಭಗವಂತ ಮಾತ್ರ ಅಂತ ತೋರಿಸಬೇಕಾಗಿದೆ ಕನಕದಾಸರಿಗೆ. ಅದನ್ನ ಆಚಾರ್ಯರ ಸಿದ್ಧಾಂತವನ್ನ ಸ್ಪಷ್ಟವಾಗಿ ಇಲ್ಲಿ ತೋರಿಸ್ತಾ ಇದ್ದಾರೆ ಕನಕದಾಸರು. ಮೋಕ್ಷದಾಯಕನಾಗಿರುವಂತವನು ಭಗವಂತ. ಇನ್ನು ಕುಟಿಲ ದಾನವ ಶಿಕ್ಷಾ. ಕುಟಿಲರು ಅಂತಾರೆ ಸಾಮಾನ್ಯವಾದ ಭಾಷೆಯಲ್ಲಿ ಹೇಳೋದಾದ್ರೆ. ಕುಟಿಲರು ಅಂದ್ರೆ ವಕ್ರವಾದ ಸ್ವಭಾವವನ್ನ ಉಳ್ಳಂಥವ್ರು. ಅದು ಮಾತು, ಮನಸ್ಸು ಮತ್ತು ಶರೀರ, ಅಂದ್ರೆ ವರ್ತನೆ, ಮೂರರಲ್ಲೂ ಕುಟಿಲತೆಯನ್ನ ಹೊಂದಿದಂಥವ್ರು. ಅವರೆಲ್ಲ ಯಾರು, ದಾನವರು, ರಾಕ್ಷಸರು. ಅವ್ರ ಸ್ವಭಾವನೇ ಹಾಗೆ, ಯಾವಾಗ್ಲೂ ವಕ್ರವಾಗಿ ವಿಚಾರವನ್ನ ಮಾಡುವಂಥವ್ರು. ಆದರೆ ಸ್ವಭಾವತಃ ಅವ್ರು ಹಾಗೆ ಇದ್ರೆ ಏನು ತೊಂದರೆ ಇಲ್ಲ, ಅವರಿಗೆ ಅಂಧಂತಮಸ್ಸು ಮೊದಲಾದ ನರಕಗಳಾಗ್ತದೆ. ಸ್ವಭಾವತಃ ಅವರು ಹಾಗಿಲ್ಲ, ಆದರೆ ದೈತ್ಯ ಯೋನಿಯಲ್ಲಿ ಹುಟ್ಟಿದ್ದಾರೆ ಅಂದ್ರೆ ಅವರನ್ನ ರಕ್ಷಣೆ ಮಾಡಿದ್ದಾನೆ ಭಗವಂತ. ಉದಾಹರಣೆಗೆ ಪ್ರಹ್ಲಾದರಾಜರು, ಪ್ರಹ್ಲಾದರಾಜರು ದೈತ್ಯ ಯೋನಿಯಲ್ಲಿ ಹುಟ್ಟಿದರು, ಭಗವಂತ ಅವರನ್ನ ರಕ್ಷಣೆ ಮಾಡಿದ್ದಾನೆ. ಕಾರಣ ಯಾಕೆ, ಅವರಲ್ಲಿ ವಿಶೇಷವಾದ ವಿಷ್ಣು ಭಕ್ತಿ ಇರೋದ್ರಿಂದ. ಹಾಗಾಗಿ ಕುಟಿಲ ದಾನವ ಶಿಕ್ಷಾ, ಯಾರು ಕುಟಿಲತೆಯನ್ನ ಮಾಡ್ತಾರೋ, ವಕ್ರ ಬುದ್ಧಿಯನ್ನ ಹೊಂದಿರೋಂಥವ್ರು ಯಾರಿದ್ದಾರೋ ದೈತ್ಯರು, ಅವರನ್ನ ಶಿಕ್ಷಣೆ ಮಾಡ್ತಾನೆ. ಇನ್ನು ಕುಮುದಾಕ್ಷ. ಕುಮುದ ಅಂದ್ರೆ ಎಲ್ರಿಗೂ ಗೊತ್ತಿರುವಂತಹದ್ದೇ, ಕನ್ನೈದೆಲೆ ಅಂತ ಕರೀತಾರೆ. ಇಲ್ಲಿ ಕಮಲ ಅನ್ನೋ ಅರ್ಥವನ್ನಷ್ಟೇ ವಿವಕ್ಷಿತವಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಇದೇ ಶಬ್ದದ ಮುಂದುವರೆದ ಭಾಗ ಅಂದ್ರೆ ಪುಂಡರೀಕಾಕ್ಷ ಅಂತ ಕರೀತಾರೆ. ಅಂದ್ರೆ ಅರಳಿರುವಂತಹ ಅತ್ಯದ್ಭುತವಾದ ಆಹ್ಲಾದಕರವಾಗಿರುವಂತಹ ಆ ಕಮಲದ ಒಂದು ಹೂವೇನಿದೆ ಅಲ್ಲ, ಕುಮುದಾಕ್ಷ, ಅಂತಹ ಕಣ್ಣುಳ್ಳಂಥವನು ಭಗವಂತ. ಪುಂಡರೀಕಾಕ್ಷ, ಕಮಲಾಕ್ಷ ಅಂತ ಕರೀತಾರೆ ಅಂಥವನು ಭಗವಂತ. ಇನ್ನು ಪಕ್ಷಿ ವಾಹನ ಅಂದ್ರು. ಪಕ್ಷಿ ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಹಾಗೆ ಗರುಡ ಪಕ್ಷಿ ಅಂತ ಇಲ್ಲಿ ವಿವಕ್ಷಿತವಾಗಿ ತಿಳಿದುಕೊಳ್ಳಬೇಕು. ಅವನನ್ನ ವಾಹನವಾಗಿ ಉಳ್ಳಂಥವನು ಅಂದ್ರೆ ಪಕ್ಷಿರಾಜನಾಗಿರುವಂತಹ ಗರುಡನನ್ನೇ ವಾಹನವಾಗಿ ಉಳ್ಳಂಥವನು ಯಾರೋ ಅವನು ಗರುಡ ವಾಹನ, ಪಕ್ಷಿ ವಾಹನ. ಇಷ್ಟೇ ಅಲ್ಲ, ಇಲ್ಲಿ ಒಂದು ವಿಶೇಷವಾದ ಅರ್ಥವನ್ನು ತಿಳಿಯಬೇಕು. ಏನು, ಗರುಡ ದೇವರು ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಅದು ಚೆನ್ನಾಗಿ ತಿಳಿಯಬೇಕು ನಾವು.
ರುದ್ರದೇವರಿಗೆ ಸಾಮಾನ್ಯವಾಗಿ ಇದರ ಅರ್ಥವನ್ನು ತಿಳಿಲಿಲ್ಲ ಅಂದ್ರೆ ನಮಗೆ ಸರಿಯಾಗಿ ಗೊತ್ತಾಗೋದಿಲ್ಲ, ಅದಕ್ಕೆ ಸರಿಯಾಗಿ ತಿಳಿಯಬೇಕು. ಅದನ್ನ ಇಲ್ಲಿ ಹೇಳ್ತಾರೆ, ಗರುಡ ಸಾಮಾನ್ಯವಾಗಿರದೆ ಶೇಷ ರುದ್ರರಿಗೆ ಸಮಾನವಾದ ಕಕ್ಷೆಯಲ್ಲಿ ಬರುವಂತವನು ಮಹಾದೇವತೆ, ಕಾಲಕ್ಕೆ ಅಭಿಮಾನಿಯಾಗಿರುವಂಥವನು ಅಂದ್ರೆ ಕಾಲ ನಿಯಾಮಕ ಭಗವಂತ, ಕಾಲಕ್ಕೆ ಅಭಿಮಾನಿಯಾಗಿರುವಂತಹ ಗರುಡದೇವರನ್ನೇ ವಾಹನವಾಗಿ ಉಳ್ಳಂತಹ ಭಗವಂತ ಕಾಲ ನಿಯಾಮಕನಾಗಿರುವಂಥವನು, ಯಾವ ಕಾಲಕ್ಕೂ ಯಾರ ಪರಿಣಾಮಕ್ಕೂ ಒಳಗಾಗದೇ ಇರುವಂತಹ ಸ್ವತಂತ್ರನಾದಂಥವನು ಸರ್ವೋತ್ತಮನಾದಂಥವನು ಭಗವಂತ ಅಂತ ಹೇಳಬೇಕಾಗಿದೆ ಕನಕದಾಸರಿಗೆ. ಅದಕ್ಕೆ ಅವರೇನ್ ಮಾಡಿದ್ರು, ಒಂದೇ ಶಬ್ದ ಇಟ್ರು, ಪಕ್ಷಿ ವಾಹನ ಅಂದ್ರೆ ಗರುಡನ ಮೇಲೆ ಕುಳಿತು ಕಾಲಕ್ಕೆ ಅಭಿಮಾನಿಯಾಗಿ ನಿಯಾಮಕನಾಗಿರುವಂತಹ ಅಧಿದೇವತೆ ಅದು ಭಗವಂತ ಅಂತ ಹೇಳಬೇಕಾಗಿದೆ ಕನಕದಾಸರಿಗೆ. ಅದಕ್ಕೆ ಹೇಳಿದ್ರು ಪಕ್ಷಿ ವಾಹನ. ಇನ್ನು ದೇವ ಸಂಕುಲ ಪಕ್ಷ ಅಂದ್ರೆ ದೇವ ಸಂಕುಲ ಅಂತೇನಿದೆಯಲ್ಲ ಸಮುದಾಯ, ಆ ಎಲ್ಲವನ್ನ ಅನುಗ್ರಹಿಸುವಂತವನು ಭಗವಂತ. ಅವರೆಲ್ಲರಿಗೂ ಎಲ್ಲಾ ಕಾಲಗಳಲ್ಲಿ ಅವರ ಮೇಲೆ ಅನುಗ್ರಹವನ್ನ ಮಾಡಿ ಬ್ರಹ್ಮದೇವರಿಂದ ಮೊದಲುಗೊಂಡು ಲಕ್ಷ್ಮೀದೇವಿಯಿಂದ ಮೊದಲುಗೊಂಡು ಎಲ್ಲರನ್ನ ಅನುಗ್ರಹ ಮಾಡ್ತಾನೆ ಭಗವಂತ. ಅವರವರ ಯೋಗ್ಯತೆ ಭಕ್ತಿಗೆ ಅನುಗುಣವಾಗಿ ಜ್ಞಾನಕ್ಕೆ ಅನುಗುಣವಾಗಿ ಅದಕ್ಕೆ ದೇವ ಸಂಕುಲ ಪಕ್ಷ. ಇನ್ನು ಜಗದಾಧ್ಯಕ್ಷ ಅಂದ್ರು, ಜಗತ್ತಿಗೆ ಅಧ್ಯಕ್ಷನಾಗಿರುವಂಥವನು. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಶಬ್ದ ಇದೆ, ಲೋಕಾಧ್ಯಕ್ಷ ಸುರಾಧ್ಯಕ್ಷ. ಇಡೀ ಭಗವಂತ ಜಗತ್ತಿಗೆ ಅಧ್ಯಕ್ಷನಾಗಿರುವಂಥವನು. ಈ ಜಗತ್ ಅಂತ ಏನಿದೆ ಅಲ್ಲ, ಜಗತ್ ಅಂದ್ರೆ ಏನು, ವಾಯುದೇವರು ಅಂತ, ವಾಯು ಅಂತ ಅರ್ಥ ಇದೆ. ವಾಯುದೇವರನ್ನೂ ಸಹ ಸಾಕ್ಷಾತ್ತಾಗಿ ಸರ್ವಾತ್ಮನ ಇಚ್ಛಿಸಿ ಅವರನ್ನ ನಿಯಂತ್ರಣ ಮಾಡುವಂಥವನು. ವಾಯುದೇವರಲ್ಲೂ ತಾನು ಪ್ರಾಣದೇವರಲ್ಲಿ, ಪ್ರಾಣದೇವರು ವಾಯುದೇವರು, ಆ ಪ್ರಾಣದೇವರಲ್ಲಿ ಪ್ರಾಣನಾಗಿ, ಪ್ರಾಣನಿಗೆ ಪ್ರಾಣನಾಗಿ ರಕ್ಷಣೆ ಮಾಡುವಂಥವನು ಭಗವಂತ. ಹಾಗಾಗಿ ಜಗದಾಧ್ಯಕ್ಷ, ಜಗತ್ತಿಗೆ ಅಧ್ಯಕ್ಷನಾಗಿರುವಂಥವನು ಭಗವಂತ. ಇನ್ನು ವರ ಅಂತ ಕರೆದ್ರು. ಏನು ವರ ಅಂದ್ರೆ, ವ್ರಿಯತೆ ಇತಿ ವರಹ ಅಂದ್ರೆ ಮಹಾಲಕ್ಷ್ಮೀ ದೇವಿಗೆ ವರನಾಗಿರುವಂಥವನು, ಸರ್ವಶ್ರೇಷ್ಠನಾಗಿರುವಂಥವನು ಭಗವಂತ ಅಂತ ಒಂದರ್ಥ. ಇನ್ ಎರಡನೇದ್ದು, ರಮಾ ಬ್ರಹ್ಮಾದಿ ಸಕಲ ದೇವತೆಗಳಿಗೆ ಅವರೇನು ಮಾಡ್ತಾರಲ್ಲ ಪರಮಭಕ್ತಿ, ಅವರಿಗೆ ವರವನ್ನ ನೀಡುವಂಥವನು, ಅವರಿಂದ ಸ್ತುತಿಸಲ್ಪಡುವಂಥವನು, ಆದ್ದರಿಂದಲೂ ಅವನನ್ನ ವರ ವರ ಅಂತ ಕರೀತಾರೆ. ಇನ್ನು ನಿಟಿಲಾಕ್ಷ ಸಖ ಅಂತ ಹೇಳ್ತಾರೆ. ಇದಕ್ಕೆ ಸಮನಾದದ್ದು ನಿಟಿಲಾಕ್ಷ ಅಂದ್ರೆ ಏನು, ಹಣೆಯಲ್ಲಿ ಕಣ್ಣುಳ್ಳಂತಹ ರುದ್ರದೇವರು ಅಂತ ಅರ್ಥ ಇದೆ ನಿಟಿಲಾಕ್ಷ. ವಿರೂಪಾಕ್ಷ ಅಂತಾನು ಕರೀತಾರೆ. ಸಖ ಅಂದ್ರೆ ಮಿತ್ರ, ಸ್ನೇಹಿತ ಅಂತ ಅರ್ಥ ಇದೆ. ಅಂದ್ರೆ ಅನಾದಿ ಕಾಲದಿಂದ ರುದ್ರದೇವರೇ ಮೊದಲಾದ ಎಲ್ಲರಿಗೆ ಸಖನಾಗಿ, ಅವಿಜ್ಞಾತ ಸಖ ಅಂತ ಕರೀತಾರೆ ಶಾಸ್ತ್ರದಲ್ಲಿ ಭಗವಂತನನ್ನ. ಅಂದ್ರೆ ಸಂರಕ್ಷಕ ಅಂತ ಅರ್ಥ ಇದೆ. ರುದ್ರದೇವರಿಂದ ಪ್ರಾರಂಭ ಮಾಡಿಕೊಂಡು ಬ್ರಹ್ಮದೇವರು ರುದ್ರದೇವರು ಎಲ್ಲರನ್ನ ಭಗವಂತ ಏನ್ ಮಾಡ್ತಾನೆ, ಸಖನಾಗಿ ಮಿತ್ರನಂತೆ ರಕ್ಷಣೆ ಮಾಡ್ತಾನೆ. ಎಲ್ಲ ಕಡೆ ನಿಂತು ರಕ್ಷಣೆ ಮಾಡ್ತಾನೆ, ಒಳಗೆ ಹೊರಗೆ ಇದ್ದು ಸಂರಕ್ಷಕನಾಗಿರುವಂಥವನು. ಅದಕ್ಕೆ ಸುಮಧ್ವಜದಲ್ಲಿ ಒಂದು ಮಾತು ಬರ್ತದೆ, ನನು ಸಖ ಮಮ ಕಾನನ ಗೋ ವಿಭುಹು ಅಂತ ಇದೆ. ಹಾಗೆ ಭಗವಂತ ಅವಿಜ್ಞಾತ ಸಖ ಅನ್ನೋದು ಈ ಶಬ್ದದಿಂದ ನಿರೂಪಣೆ ಆಗಿರುವಂಥದ್ದು. ಕೊನೆಗೊಂದು ಮಾತು ಹೇಳಿದ್ರು, ಸರ್ವೇಶ ಸರ್ವರಿಗೆ ಒಡೆಯನಾಗಿರುವಂಥವನು. ಸರ್ವ ಮತ್ತು ಈಶ ಅಂತ ಬಿಡಿಸಿದ್ರೆ ಎರಡು ಪ್ರತ್ಯೇಕವಾಗಿ ಶಬ್ದಗಳಾಗತ್ತೆ. ಸರ್ವ ಅಂದ್ರೆ ಸರ್ವರಿಗೆ ಸ್ವಾಮಿಯಾಗಿರುವಂಥವನು. ಸರ್ವ ಶರ್ವ ಶಿವ ಸ್ಥಾಣುಹು ವಿಷ್ಣು ಸಹಸ್ರನಾಮ ಹೇಳ್ತದೆ. ಅದು ಭಗವಂತನನ್ನೇ ಹೇಳಲಿಕ್ಕೆ ಹೊರಟಿರುವಂಥದ್ದು. ವಾಸುದೇವ ಸರ್ವಮಿತಿ ಸ ಮಹಾತ್ಮನ ಸುದುರ್ಲಭ, ಗೀತೆಯಲ್ಲೂ ಅದೇ ಬರ್ತದೆ. ಸರ್ವಂ ಕಲ್ವಿದಂ ಬ್ರಹ್ಮ, ಉಪನಿಷತ್ತು ಅದೇ ಹೇಳ್ತಾ ಇದೆ. ಅಂದ್ರೆ ಸರ್ವೇಶ ಎಲ್ಲರಿಗೆ ಒಡೆಯನಾಗಿರುವಂಥವನು. ಇಂಥವರಿಗೆ ಒಡೆಯ ಇಲ್ಲ ಅಂತ ಅನ್ನೋ ಹಂಗಿಲ್ಲ, ಎಲ್ಲರಿಗೂ ಎಲ್ಲಾ ಕಾಲದಲ್ಲೂ ಎಲ್ಲಾ ಅವಸ್ಥೆಯಲ್ಲೂ ಒಡೆಯನಾದ್ದರಿಂದ ಅವನನ್ನ ಸರ್ವೇಶ ಅಂತ ಕರೀತಾ ಇದ್ದಾರೆ. ಅಂತಹ ಸರ್ವೇಶ ನೀನೇನ್ ಮಾಡಬೇಕು, ರಕ್ಷಿಸು ನಮ್ಮ ನನವರತ,
ನಮ್ಮನ್ನ ಯಾವಾಗಲೂ ಎಲ್ಲಾ ಕಾಲದಲ್ಲಿ ನಮ್ಮನ್ನ ರಕ್ಷಣೆ ಮಾಡು ಅಂತ ಕನಕದಾಸರು ಈ ಪದ್ಯದಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ.